ಆಕ್ಚುಲಿ ವಿಷಯ ಏನು ಅಂದ್ರೆ ಗೊತ್ತಾಗ್ತಿಲ್ಲ ನಾನು ಹೇಗೆ ಶುರು ಮಾಡ್ಲಿ ಅಂತ ನನಗೆ ಗೊತ್ತಾಯ್ತು ನೀನು ಏನು ಮಾತಾಡಬೇಕು ಅನ್ಕೊತಿದ್ದೀಯ ಅಂತ ನಿಮಗೆ ಗೊತ್ತಿದ್ಯಾ ಹಾ ಐ ಮೀನ್ ನಾನು ಈ ವಿಷಯದ ಬಗ್ಗೆ ಏನು ಮಾತಾಡಲೇಬಾರದು ಆದ್ರೆ ನೀನಿಂತ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೋಬೇಡ ಸಮರ್ಥ ಹಾಗೇನೆ ಹೀಗೆ ಸಣ್ಣ ಪುಟ್ಟ ತರಲೆಗಳನ್ನ ಮಾಡ್ತಾ ಇರ್ತಾನೆ ಇಲ್ಲ ನಾನು ಸಮರ್ಥ ಬಗ್ಗೆ ಮಾತಾಡ್ತಿಲ್ಲ ಇಟ್ಸ್ ಅಬೌಟ್ ಕಾವ್ಯ ಚಿಕ್ಕಮ್ಮ ಮತ್ತೆ ವನರಾಜ್ ಅಂಕಲ್ ಅವರ ಬಗ್ಗೆ ಏನು ಮಾತಾಡಬೇಕಿತ್ತು ತುಶರಣ್ಣ ಪ್ಲೀಸ್ ನೀ ಮೊದಲು ನೀವು ನನ್ನ ಮಾತು ಕೇಳಿ ಆಮೇಲೆ ರಿಯಾಕ್ಟ್ ಮಾಡಿ ಬಹುಶಃ ನೀವು ನನ್ನ ಮಾತು ನಂಬದೇ ಇರಬಹುದು ನನಗನ್ಸುತ್ತೆ ನಾನು ಹೇಳೋದನ್ನ ನೀವು ಖಂಡಿತ ನಂಬಲ್ಲ ಈ ವಿಷಯ ನನಗೆ ಯಾರೋ ಹೇಳಿದಾಗ ನಾನು ಖಂಡಿತ ನಂಬಿರಲಿಲ್ಲ ಆದ್ರೆ ನಾನು ನನ್ನ ಕಣ್ಣಾರೆ ನೋಡಿದಾಗ ಕಾವ್ಯ ಚಿಕ್ಕಮ್ಮನ ಬಾಯಿಂದ ಕೇಳಿದಾಗ ಅದು ನಂಬದೇ ಇರೋದಕ್ಕೆ ಸಾಧ್ಯನೇ ಆಗಲಿಲ್ಲ ನಾನು ಈ ವಿಷಯನ ನೇರವಾಗಿ ಅನುಪಮ ಆಂಟಿಗೆ ಹೇಳಬೇಕು ಅಂತಿದ್ದೆ ಧೈರ್ಯ ಬರಲಿಲ್ಲ ಆಮೇಲೆ ಅನ್ಕೊಂಡೆ ಸಮರ್ಥ ಕೇಳೋಣ ಅಂತ ನಿಮಗೆ ಗೊತ್ತಲ್ವಾ ಅವನು ಎಲ್ಲಾನೋ ಅವನ ಮನಸ್ಸಿಂದನೇ ಕೆಲಸ ಮಾಡ್ತಾನೆ ನಂದಿನಿ ಹೀಗೆ ಸುತ್ತಿ ಬಳಸಿ ಯಾಕೆ ಮಾತಾಡ್ತಾ ಇದೀಯಾ ಕಮ್ ಸ್ಟ್ರೇಟ್ ಟು ದ ಪಾಯಿಂಟ್ ಅಂಡ್ ಏನ್ ವಿಷಯ ಅಂತ ನೇರವಾಗಿ ಹೇಳು ನನ್ನ ಚಿಕ್ಕಮ್ಮ ಮತ್ತೆ ವನರಾಜ್ ಅಂಕಲ್ ಅಫೇರ್ ನಡೀತಿದೆ ಇದನ್ನ ಹೇಳೋ ಅವಶ್ಯಕತೆ ತುಂಬಾ ಇತ್ತು ಕಾವ್ಯ ಚಿಕ್ಕಮ್ಮ ಅಂಡ್ ವನರಾಜ್ ಅಂಕಲ್ ಹ್ಯಾವಿಂಗ್ ಅನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಡಮ್ ಡೋಲ್ ಬಜಾರ್ ರೇ ಮಸ್ತ್ ಕಲಂದರ್ ಡಮ್ ಡೋಲ್ ಬಜಾರ್ ರೇ ಮಸ್ತ್ ಕಲಂದರ್ ನಂದಿನಿ ಹ್ಯಾವ್ ಯು ಲಾಸ್ಟ್ ಇಟ್ ತಲೆ ಕೆಟ್ಟಿದ್ಯಾ ನಿನ್ಗೆ ಏನ್ ಬಾಯಿಗ್ ಬಂದಾಗೆಲ್ಲ ಮಾತಾಡ್ತಾ ಇದೆಯಲ್ಲ ನಾನು ಹಾಗೆ ಅನ್ಕೊಂಡೆ ಸುಳ್ಳು ಆಗಿರ್ಲಿ ಭ್ರಮೆ ಆಗಿರ್ಲಿ ಅಂತ ನಾನು ಅಷ್ಟು ಬೇಗ ಎಲ್ಲಾನು ನಂಬೋಳಲ್ಲ ಆದ್ರೆ ಕಾವ್ಯ ಚಿಕ್ಕಮ್ಮ ಇದನ್ನ ಅವರು ಒಪ್ಕೊಂಡಿದ್ದಾರೆ ನೋ 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 ದಿಸ್ ಕಾಂಟ್ ಬಿ ಟ್ರೂ ಐ ಕಾಂಟ್ ಬಿಲೀವ್ ದಿಸ್ ಅಂಡ್ ಐ ಆಮ್ ಶೋರ್ ನಿನ್ಗೆಲ್ಲೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ ಅಥವಾ ಕಾವ್ಯ ನಿನ್ ಜೊತೆ ತಮಾಷೆ ಮಾಡಿರ್ಬೋದು ಅಥವಾ ನೀನ್ ನನ್ನ ಜೊತೆ ತಮಾಷೆ ಮಾಡ್ತಾ ಇದೀಯ ಐ ಆಮ್ ಶೋರ್ ನೀವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ನನ್ನ ಬಕರ ಮಾಡ್ತಿದ್ದೀರಾ ನನ್ನ ಜೊತೆ ಪ್ರ್ಯಾಂಕ್ ಮಾಡ್ತಿದ್ದೀರಾ ರೈಟ್ ತಮಾಷೆನೋ ಅಲ್ಲ ಪ್ರ್ಯಾಂಕ್ ಅಲ್ಲ ತುಷಾರಣ್ಣ ನಿಜ ಇದು ನಾನು ನಂಬೋದಿಲ್ಲ ನನ್ನ ಪಪ್ಪ ಮತ್ತೆ ಕಾವ್ಯ ತುಂಬಾ ಒಳ್ಳೆ ಫ್ರೆಂಡ್ಸ್ ಕೇವಲ ಒಳ್ಳೆ ಫ್ರೆಂಡ್ಸ್ ಅದನ್ ಬಿಟ್ಟು ಬೇರೆ ಏನೂ ಇಲ್ಲ ಐ ಕಾಂಟ್ ಬಿಲೀವ್ ನೀನ್ ಅವ್ರ ಬಗ್ಗೆ ಇಂತ ಯೋಚನೆ ಏನಾದ್ರೂ ಹೇಗ್ ಮಾಡಿದೆ ನೀನು ಯು ಎಸ್ ಎಲ್ ಓದ್ ಬಂದಿರೋಳು ಆದ್ರೂ ನಿನ್ ಥಿಂಕಿಂಗ್ ಇಷ್ಟೊಂದು ನ್ಯಾರೋ ಮೈಂಡೆಡ್ ಯಾಕಿದೆ ಇದು ನನ್ ಥಿಂಕಿಂಗ್ ಅಲ್ಲ ನಿಜ ಅಣ್ಣ ಎನಾಫ್ ನಂದಿನಿ ನನ್ನ ಹತ್ರ ನೀನೀಗ ಹೇಳಿದ ವಿಷಯನ ದಯವಿಟ್ಟು ಯಾರ ಹತ್ರನೂ ಡಿಸ್ಕಸ್ ಮಾಡುವಂತ ಅಗತ್ಯ ಇಲ್ಲ ಅನುಪಮ ಆಂಟಿ ವನರಾಜ್ ಅಂಕಲ್ ಮದ್ವೆ ಮಾಡ್ಕೊಳ್ತಿರೋ ದಿನ ಅದೇ ದಿನ ಇವರಿಬ್ರು ಕೂಡ ಮದ್ವೆ ಮಾಡ್ಕೋತಿದ್ದಾರಂತೆ ವಾಟ್ ನಂದಿನಿ ಪ್ಲೀಸ್ ಹೇಳು ಇದು ಸುಳ್ಳು ಅಂತ ಇದು ತಮಾಷೆ ಅಲ್ಲ ಅಲ್ವಾ ನಾನು ಇಂಥ ವಿಷಯದಲ್ಲೆಲ್ಲ ತಮಾಷೆ ಮಾಡಲ್ಲ ಐ ಅಂಡರ್ಸ್ಟ್ಯಾಂಡ್ ನಿಮಗೆ ನನ್ನ ಮಾತನ್ನು ನಂಬೋದು ಇಟ್ಸ್ ನಾಟ್ ದಟ್ ಈಸಿ ಬಟ್ ಯು ಹ್ಯಾವ್ ಟು ನಾವು ವನರಾಜ್ ಅಂಕಲ್ ಮತ್ತೆ ಕಾವ್ಯ ಚಿಕ್ಕಮ್ಮನ ತಡಿಬೇಕು ಅವರಿಬ್ರು ಅನುಪಮ ಆಂಟಿ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದಾರೆ ಅವ್ರಿಗೆ ಚೀಟ್ ಮಾಡ್ತಿದ್ದಾರೆ ವಿ ಕಾಂಟ್ ಲೆಟ್ ದಿಸ್ ಹ್ಯಾಪನ್ ಪ್ಲೀಸ್ ಅಣ್ಣ ನೀವು ಈಗಲೇ ಹೋಗಿ ಅನುಪಮ ಆಂಟಿಗೆ ಈ ವಿಷಯನ ಹೇಳಬೇಕು ನನಗೆ ಗೊತ್ತಿಲ್ಲ ನೀವು ಇದನ್ನು ಹೇಗೆ ಮಾಡ್ತಿರೋ ಬಟ್ ಯು ಹ್ಯಾವ್ ಟು